ಈ ಹಾರ್ಟ್ ನಿಂತೋದ್ರೆ ಏನು ಮಾಡ್ತಾರೆ, ಪಂಪ್ ಮಾಡ್ತಾರೆ. ತಲೆ ಕೆಟ್ಟೋದ್ರೆ ನಿಮ್ಮನ್ಸಲ್ಲಿ ಏನು ಮಾಡ್ತಾರೆ, ಕರೆಂಟ್ ಕೊಡ್ತಾರೆ. ಅದೇ ಥರ ಉಪೇಂದ್ರ ಅವ್ರ ಸಿನಿಮಾ ವರ್ಷಕ್ಕೆ ಒಂದೊಂದು ಬರ್ತಾ ಇರಬೇಕು. ಯಾಕಂದರೆ ಜನರ ತಲೆ ಯಾವಾಗ ವರ್ಕ್ ಮಾಡಲ್ಲ, ಈ ಕಂಪ್ಯೂಟರ್ನ ಯಾವಾಗ ಕೆಲಸ ಮಾಡಲ್ಲ, ರಿಫ್ರೆಶ್ ಮಾಡ್ತೀವಿ. ಆ ಥರ ಉಪೇಂದ್ರ ಅವ್ರ ಸಿನಿಮಾ ಬ್ರೈನ್ ರಿಫ್ರೆಶ್ ಆಗಿ ಹೊಸದಾಗಿ ಏನಾದರೂ ಹುಡುಕಿ ಏನಾದರೂ ಮಾಡು, ಹೊಸದಾಗಿ ಮಾಡು ಅಂದರೆ ಉಪೇಂದ್ರ ಅವ್ರ ಸಿನಿಮಾ. ಉಪೇಂದ್ರ ಅವ್ರ ಡೈರೆಕ್ಷನ್ ಒಂದೊಂದು ವರ್ಷಕ್ಕೆ ಒಂದೊಂದು ಬರ್ತಾನೆ ಇರಬೇಕು. ಈಸಿಯಾಗಿ ಸಿನಿಮಾ ನೋಡ್ಕೊಂಡು ಹೋಗಿ ಒಂದು ಎರಡು ಹಾಡು, ನಾಲ್ಕು ಫೈಟು, ಇನ್ನೊಂದು ಏನೋ ಆಗ್ಬಿಟ್ಟು ಅದು ಮಾಮೂಲು. ಈ ಥರ ಒಂದು ಒಂದು ಕೋಟಿ ಸಿನಿಮಾಗಳು ನೋಡ್ತಾನೆ ಇದೆ ಹುಡ್ದಾಗಿಂದ ಇಲ್ಲಿವರೆಗೂ. ಈ ಥರ ಒಂದು ಸಿನಿಮಾಗಳು ಬಂದಾಗ ಮಾತ್ರ ಮನಸ್ಸಿನ ತಲೆ ಜಾಸ್ತಿ ಕೆಲಸ ಮಾಡುತ್ತೆ. ಉಪೇಂದ್ರ ಅವ್ರು ಹೇಳಿದ್ದಾರೆ ಮನುಷ್ಯನ ಬ್ರೈನ್ ಕೋತಿ ಇದ್ದಂಗೆ ಅಂತ. ಆದರೆ ಅದನ್ನು ಕೆಲಸ ಮಾಡೋಕ್ಕೆ ಬಿಟ್ಟು ಇನ್ನೂ ಕೋತಿ ಮಾಡಿಬಿಟ್ಟವ್ರು ನಮ್ಮ ಬ್ರೈನ್ನ ಅದೇ ಥರ. ಸೊ ಎಲ್ಲ ಮಲಗಿರೋ ಬ್ರೈನ್ಗಳು ಎದ್ದು ಹೌದು ಇದು ಪ್ರೆಸೆಂಟಿಗೆ ನಮ್ಮ ಜೀವನನ ಇಟ್ಕೋಬೇಕು, ನಾವು ಹಿಂಗೆ ಇರಬಹುದು, ಹೌದಲ್ಲ ಹಿಂಗಿರ್ಬೋದಲ್ಲ ನಮ್ಮ ಜೀವನ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಉಪ್ಪಿಟ್ಟು ಸಿನಿಮಾ ಎಲ್ಲರೂ ನೋಡಲೇಬೇಕು. ಸುಮ್ಮನೆ ಏನಾಗುತ್ತೆ ಅಂದರೆ ಏನಪ್ಪ ಏನೋ ಕನ್ಫ್ಯೂಸ್ ಆಗ್ತಾಯಿದೆ, ಏನೋ ಅರ್ಥ ಆಗ್ತಾಯಿಲ್ಲ ಅಂದ್ಬಿಟ್ರೆ ಅವನ ಬ್ರೈನ್ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಎಲ್ಲರ ಬ್ರೈನ್ ಕೆಲಸ ಮಾಡಬೇಕು ಅಂದರೆ ಮುಂದಕ್ಕೆ ಮಾಡಲೇಬೇಕು ಅಂದರೆ ಉಪ್ಪಿಟ್ಟು ನೋಡಿ ರಿಫ್ರೆಶ್.